आता सरोजिनी महिषी वर्दी अनुष्ठात आणावी अशी मागणी करत कर्नाटक रक्षण वेदिकेचे नारायण गौडा ग्रुपच्या वतीने आंदोलन छेडण्यात आले. राणी कित्तूरच्या नमा सर्कल येथे कर्नाटक रक्षण वेदिकेच्या कार्यकर्त्यांनी केंद्र आणि राज्य सरकारच्या विरोधात घोषणाबाजी करत आंदोलन छेडले. कर्नाटक सरकारने राज्यातील कन्नड युवकांना सरकारी आणि खासगी क्षेत्रातील उद्योग क्षेत्रात नेमणूक करावी व राज्यांमध्ये डॉक्टर सरोजिनी महिषी वर्दी अनुष्ठात आणावी अशी मागणी करत आंदोलन केले. यावेळी संघटनेचे जिल्हा घटक अध्यक्ष दीपक गुडगनेटी यांनी सांगितले. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶದಲ್ಲಿ ಮೀಸಲಾತಿ ಕಲ್ಪಿಸಬೇಕಂತಂದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯ ಜಿಲ್ಲಾ ಯುವ ಘಟಕದ ವತಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋ ಸಲುವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಏನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಆದಷ್ಟು ಬೇಗ ಜಾರಿಗೆ ತಂದು ಕಾನೂನಾತ್ಮಕವಾಗಿ ಅದನ್ನು ಮಾರ್ಪಾಡು ಮಾಡಬೇಕು. ಅದರ ಜೊತೆ ಕೇಂದ್ರದ ಅಧೀನದಲ್ಲಿ ಬರುವಂಥ ಐ ಬಿ ಪಿ ಎಸ್ ಸಂಸ್ಥೆಯ ಒಂದು ಏನು ಈ ಬ್ಯಾಂಕಿಂಗ್ ಪರೀಕ್ಷೆ ನೇಮಕಾತಿಗಳಲ್ಲಿ ಸಂಪೂರ್ಣವಾಗಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ನಡೆಯುವಂಥ ಪರೀಕ್ಷೆಗಳು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರೋದ್ರೆ ಇಲ್ಲಿ ಕನ್ನಡಿಗರಿಗೆ ಕನ್ನಡದ ಯುವಕರಿಗೆ ಅದು ಒಂದು ದೊಡ್ಡ ಮೋಸ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕದಲ್ಲಿ ನಡೆಯುವಂಥ ಏನು ಪರೀಕ್ಷೆಗಳಿಗೆ ಸಂಪೂರ್ಣವಾಗಿ ಕನ್ನಡಿಗರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಆಯಾ ಭಾಷೆದವರಿಗೆ ಆಯಾ ಭಾಷೆದ ಯುವಕರಿಗೆ ಅವಕಾಶ ಕೊಟ್ಟು ಕರ್ನಾಟಕದಲ್ಲಿ ಕೇವಲ ಕನ್ನಡಿಗರು ಯುವಕರು ಮಾತ್ರ ಉದ್ಯೋಗ ಬರೆಯುವಂಥ ಅವಕಾಶವನ್ನು ಮಾಡಿಕೊಡಬೇಕು. ಮತ್ತು ನಾವಿವತ್ತು ಕೇಂದ್ರದ ನೂತನವಾಗಿ ಏನು ಸಚಿವರುಗಳು ಸಂಸದರುಗಳು ಆಯ್ಕೆ ಆಗಿ ಹೋಗಿದ್ದಾರೆ ಅಂಥ ಒಂದು ಸಂಸದರುಗಳು ಒಂದು ರಾಜ್ಯವನ್ನು ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವಂಥ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ರಾಜ್ಯಕ್ಕೆ ನೀರಾವರಿ ಯೋಜನೆ ಆಗಿರ್ಬೋದು, ಕೈಗಾರಿಕೆ ಯೋಜನೆಗಳಾಗಿರ್ಬೋದು, ಮತ್ತು ಇಲ್ಲಿ ನಿರುದ್ಯೋಗಿಗಳ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದಷ್ಟು ಬೇಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ತಕ್ಷಣವೇ ಸರ್ಕಾರ ಕಾನೂನಾತ್ಮಕವಾಗಿ ಮಾರ್ಪಾಡು ಮಾಡಬೇಕು. ಇಲ್ಲ ಅಂತಂದರೆ ಬರೋ ದಿನಮಾನಗಳಲ್ಲಿ ಭಾಳ ದೊಡ್ಡ ಹೋರಾಟ, ದೊಡ್ಡ ಆಂದೋಲನವನ್ನು ಒಬ್ಬ ಕನ್ನಡಿಗ ಕೋಟಿ ಕನ್ನಡಿಗ ಅನ್ನುವಂಥ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ನಡೆಸಬೇಕಾಗತ್ತೆ. ಮತ್ತು ಆವಾಗ ಈ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಕನ್ನಡಿಗರು ಪಾಠ ಕಲಿಸಬೇಕಾಗತ್ತೆ. ಅದಾಗಬಾರ್ದು ಅಂದರೆ ತಕ್ಷಣವೇ ಎಲ್ಲ ಜನಪ್ರತಿನಿಧಿಗಳು ರಾಜಕೀಯ ಒಂದು ಎಲ್ಲ ಪಕ್ಷ ಭೇದವನ್ನು ಮರೆತು ನಿರುದ್ಯೋಗಿಯ ಕೈಗಳಿಗೆ ಕೆಲಸ ಕೊಡುವಂಥ ಕೆಲಸವನ್ನು ನೀವುಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ರಾಜ್ಯಮದೇ ಕನ್ನಡ ಪರವಾಗಿ ನೇಮಿ ನ್ಯಾಯಸಾಠಿ ಕಟಿಬದ್ಧ ಅಸಲೇ ಕನ್ನಡ ಯುವಕನಾಜ್ ಆಜ್ ರೋಜಗಾರ ನಸಲ್ಯಾನೆ ಸಮಸ್ಯಾನ ಸಾಮೋರೆ ಜಾವ ಲಾಗತ ಆಹೆ. ಕನ್ನಡ ಯುವಕನ ನೌಕರಿ ಮಿಳುವನ್ ದೇಣ್ಯಾತ್ ರಾಜ್ಯತಿಲ್ ಆಮದಾರ್ ವ ಖಾಸದಾರ್ ಅಪಯಶಿ ಠರಲ್ಯಾಚೆ ಹಿ ದೀಪಕ್ ಗುಡಗನೆಟ್ಟಿ ಯಾನಿ ಆರೋಪ ಕೆಲಾ ಆಹೆ.